ಎಲ್ರಿಗೂ ನಮಸ್ಕಾರ. ನೋಡಿ, ಈ ವಿಡಿಯೋದಲ್ಲಿ ಜೂನ್ 23 ತಾರೀಕು ಒಟ್ಟು ನೋಡಿ 670 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಕೂಡ ಹೊರಡಿಸಿತ್ತು. ಆ ಜೂನ್ 23 ನೆಕ್ಸ್ಟ್ ಈ ಬರ್ತಕ್ಕಂಥ ಜುಲೈ 22 ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟಿದೆ, 1 ತಿಂಗಳ ಕಾಲ. ಬಟ್ ಆದರೆ ಏನಾಗಿದೆ, ಒಂದು ಪ್ರಾಬ್ಲಮ್ ಅಂದರೆ ಸರ್ವರು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಸರ್ವರ್ ಬ್ಯುಸಿ ಬರ್ತಾ ಇದೆ. ನೋಡಿ, ಅರ್ಜಿಯನ್ನು ಸಲ್ಲಿಸೋಕ್ಕೆ ಆಗ್ತಾನೇ ಇಲ್ಲ, ಪ್ರತಿಯೊಂದು ಸ್ಟೆಪ್ಪಿಗೂ ಅದು ಸರ್ವರ್ ಸಿಸ್ಟಮ್ ಎರರ್ ಅಂತೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೂ ಯಾವ ಟೈಮಲ್ಲಿ ಅಪ್ಲೈ ಮಾಡಿದರೆ ನಮ್ಮ ಅರ್ಜಿ ಸ್ವೀಕೃತಿ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲೇ ನೋಡ್ತಾ ಹೋಗೋಣ. ನೋಡಿ, ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ನೋಡಿ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್, ಈ ಇಲಾಖೆಗೆ ಸಂಬಂಧಪಟ್ಟಂಥ ಒಂದಿಷ್ಟು 5 ಹುದ್ದೆಗಳಿದ್ದಾವೆ. ಅದರಲ್ಲಿ ನನ್ನ ಡಿಗ್ರಿ ಕ್ವಾಲಿಫಿಕೇಷನ್ ಹಾಗೂ PUC ಮಟ್ಟಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಹುದ್ದೆಗಳಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು ಸೀನಿಯರ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡಿದ್ದೀನಿ. ನೋಡಿರಿ, ಇದು ಅದು ಚಲನ್ ಕಾಪಿ, ಇದು ಇಲ್ಲಿ ನೋಡಿ ಚಲನ್ ಕಾಪಿ ಆಗಿದೆ, ಪೋಸ್ಟ್ ಆಫೀಸ್ ಚಲನ್ ಕಾಪಿ. ಒಟ್ಟು 4 ಸ್ಟೆಪ್ಗಳನ್ನು ಈ ಅರ್ಜಿಗೆ ಕಂಪ್ಲೀಟ್ ಮಾಡಬೇಕಾಗ್ತದೆ. ಒಂದು ರಿಜಿಸ್ಟ್ರೇಷನ್, ಎರಡನೇದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು, ನಾಲ್ಕನೇದು ಈ ಚಲನನ್ನು ಡೌನ್ಲೋಡ್ ಮಾಡ್ಕೊಬೇಕು. ಆ 2 ಸ್ಟೆಪ್ಗಳೇ ಆಗ್ತಾ ಇಲ್ಲ, ಅದು ಅಲ್ಲೇ ಪ್ರಾಬ್ಲಮ್ ಆಗ್ತಿರೋದು. ಒಂದು ರಿಜಿಸ್ಟ್ರೇಷನಲ್ಲಿ, ಇನ್ನೊಂದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದ್ರಲ್ಲಿ. ಅವೆರಡು ಸ್ಟೆಪ್ ಆಯ್ತಂದರೆ ಇದು ಚಲನ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಇದನ್ನು ನಾವು ಪ್ರಿಂಟ್ ತೆಗೆಸ್ಕೊಂಡು ನಿಯರೆಸ್ಟ್ ಪೋಸ್ಟ್ ಆಫೀಸ್ನಲ್ಲಿ ಪೇಮೆಂಟ್ ಮಾಡಬೇಕಾಗ್ತದೆ. ನೋಡಿ, ಒಂದು ಹುದ್ದೆಗೆ 300 ರೂಪಾಯಿ, ಇಲ್ಲಿ ಕಾಣಿಸ್ತಿದೆಯಲ್ಲ, 300 ರೂಪಾಯಿ ಆಗ್ತದೆ. ಪ್ಲಸ್ 15 ರೂಪಾಯಿ ಪೋಸ್ಟ್ ಆಫೀಸ್ ಸರ್ವಿಸ್ ಚಾರ್ಜ್ ತಗೊಂತಾರೆ. ಟೋಟಲ್ ಆಗಿ ಒಂದು ಹುದ್ದೆಗೆ 315 ರೂಪಾಯಿ ಆಗ್ತದೆ. ನೋಡಿರಿ, ಇನ್ನೇನು ನಿಯರ್ ಇರೋದ್ರಿಂದ ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಇವತ್ತು ಆಲ್ರೆಡಿ ಎಷ್ಟಿದೆ ನೋಡಿರಿ, ಇವತ್ತು ಆಲ್ರೆಡಿ ಜುಲೈ 15 ನೋಡಿರಿ, ಕೊನೆಯ ದಿನಾಂಕ ಜುಲೈ 22 ಇನ್ನು ಹಾರ್ಡ್ಲಿ 6-7 ದಿನ ಇದೆ. ಬಟ್ ಸರ್ವರ್ ಕೂಡ ಅದೇ ರೀತಿ ಪ್ರಾಬ್ಲಮ್ ಕೊಡ್ತಾ ಇದೆ. ನೋಡಿ, ಹಾಗಂತ ಹೇಳಿ ನೀವು ಸರ್ವರ್ ಬ್ಯುಸಿ ಇದೆ, ಇನ್ನೇನು ಅರ್ಜಿ ಸಲ್ಲಿಸೋಕ್ಕೆ ಮುಂದೂಡ್ತಾರೆ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತೇಳಿ ನೀವು ಒಂದಿಷ್ಟು ಯೋಚನೆ ಮಾಡ್ತಾ ಇರ್ಬೋದು. ನೋಡಿ, KAದಲ್ಲಿ ಆ ರೀತಿ ಆಗೋದಿಲ್ಲ. ಅವ್ರು ಹೆಂಗಂದರೆ ಅವರು ಹೇಳಿದ್ದ ಡೇಟ್ಗಳು ಎಂದೂ ಮಿಸ್ ಆಗಿಲ್ಲ. ಇವಾಗ ಎಕ್ಸಾಮ್ ಡೇಟ್ ಯಾವ್ದಾದ್ರು ಒಂದು ಹೇಳಿರ್ತಾರಂದರೆ ಅದೇ ಡೇಟ್ಗೆ ಖಂಡಿತವಾಗಿ ಮಾಡ್ತಾರೋ, ಅಂದರೆ ಅವ್ರ ಮುಂಚೆನೇ ಎಲ್ಲ ಪ್ಲಾನ್ ಆಗಿ ಮಾಡಿರ್ತಾರೆ. ಬಟ್ ಈ ಟೈಮ್ ಇದು ಯಾಕೆ ಸರ್ವರ್ ಈ ಥರ ಆಗ್ತದೆ ಗೊತ್ತಿಲ್ಲ. ಬಟ್ ಅವರು ಕೂಡ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿದರು, ಬಟ್ ಸೊಲ್ಯೂಷನ್ ಆಗಿಲ್ಲ ಇನ್ನು. ಹಾಗಂತ ನೋಡಿ, ನಾವು ಸರ್ವರ್ ಡೌನ್ ಆದ ಸರ್ವರ್ ಫ್ರೀ ಆದಾಗ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನೋಡಿ, ಆದಷ್ಟು ನೈಟ್ ಟೈಮ್ ಅಪ್ಲೈ ಮಾಡಿರಿ, ಈಸಿಯಾಗಿ ಅದು ತಗೊಂತ ಹೋಗುತ್ತೆ, ಆರಾಮಾಗಿ ಅಪ್ಲೈ ಮಾಡೋದು. ನಾನು 10 onwards ಅಪ್ಲೈ ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ, ಹಾಗಾಗಿ ಈಸಿಯಾಗಿ ಅಪ್ಲೈ ಮಾಡೋದಾಗಿರುತ್ತೆ. ಈ ರೀತಿ ಚಲನ್ ಕೂಡ ನೀವು ಪಡ್ಕೊಬೋದಾಗಿರುತ್ತೆ. ನೋಡಿರಿ, ನಿಮ್ಮ ಹತ್ರ ಯಾರ ಹತ್ರ ಲ್ಯಾಪ್ಟಾಪು ಅಥವಾ ಸಿಸ್ಟಮ್ ಇಲ್ಲದಿರೋ, ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿರೋ, ಬಟ್ ಅಲ್ಲಿ ಕೂಡ ಅದೇ ರೀಸನ್ ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ನೋಡಿರಿ, ಮೊಬೈಲಲ್ಲೇ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅದು ಆ ಸ್ಟೆಪ್ಗಳು ಕೂಡ ತುಂಬ ಕಡಿಮೆ ಇದೆ, ಅದು ತುಂಬ ಕಡಿಮೆ ಇದೆ. ಒಂದ್ಸತಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಇವಾಗ ನೋಡಿ, ಒಂದು ಸರ್ಚ್ ಇಂಜಿನ್ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊತ ಇದ್ದೀನಿ. ಇಲ್ಲಿ KE ಅಂತ ಎಂಟ್ರ್ ಕೊಡ್ರಿ. ನೆಕ್ಸ್ಟ್ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಈಗ KE ಫಸ್ಟ್ ಲಿಂಕ್ ಓಪನ್ ಮಾಡ್ಕೊಳ್ರಿ. ನೋಡಿ, ಈ ರೀತಿಯ ಪೇಜ್ ಬಂದಮೇಲೆ ನೀವು ಡೈರೆಕ್ಟಾಗಿ ಇಲ್ಲಿ ಹೋಗ್ಬೇಕು, ಮೇಲ್ಗಡೆ ಕಾಣಿಸ್ತಿದೆ ನೋಡಿರಿ ನೇಮಕಾತಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 4ನೇದು KCDC KFCSC KBCWB MSL 2023, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ನೋಡಿ, ಆ 4 ಹುದ್ದೆಗಳಿಗೆ ಸಂಬಂಧಪಟ್ಟಂತ ಇಲ್ಲಿ ಮಾಹಿತಿ ಬರ್ತಾ ಹೋಗ್ತದೆ. ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನಾದ್ರು ಡೇಟ್ ಎಕ್ಸ್ಟೆಂಡ್ ಮಾಡೋದೇನೆ ಅಂತ, ಬಟ್ ಇನ್ನೂ ಯಾವುದೇ ಮಾಹಿತಿ ಬಂದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ನೋಡಿ, ಆದಷ್ಟು ನೈಟ್ ಟೈಮು ಮೊಬೈಲಲ್ಲೇ ಅಪ್ಲೈ ಮಾಡಿರಿ. ಕೊನೆಯಾಗಿ ಬಂದರೆ ನಿಮಗೆ ಅಧಿಸೂಚನೆ ನೋಟಿಫಿಕೇಷನ್ಗಳು ಸಿಗ್ತದೆ. ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕಾಣ್ತದೆ, ಇಲ್ಲಿ ಕೊನೆಯ 4 KONX ಫುಡ್ಡು ಕಟ್ಟಡ MSL ಈ 4ರಲ್ಲಿ ನೀವು ಅಪ್ಲೈ ಮಾಡೋಕ್ಕಾಗ್ತದೆ. ನಾನು ಫುಡ್ಡಲ್ಲಿ ತೋರಿಸ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ.
ನೋಡು ಈ ರೀತಿ ನಾಲ್ಕು ಸ್ಟೆಪ್ಪು ಬರ್ತದೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ, ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಮಾಡ್ತೀರಾ, ಅದಾದಮೇಲೆ ಜನರೇಟ್ ಚಲನ್ ಮಾಡ್ತೀರಾ, ಅದನ್ನು ತೊಗೊಂಡೋಗಿ ಪೋಸ್ಟ್ ಆಫೀಸ್ಗೆ ನಾವು ಪೇಮೆಂಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದು ಪ್ರಿಂಟ್ ಅಪ್ಲಿಕೇಶನ್ ಮಾಡ್ಕೊಬೇಕಾಗ್ತದೆ. ಮೊದಲೇ ಲಿಂಕ್ ಓಪನ್ ಮಾಡ್ತೀನಿ ನೋಡಿ. ಈಗ 9 ಗಂಟೆ ಸುಮಾರು ಎಷ್ಟು ಈಸಿಯಾಗಿ ಓಪನ್ ಆಗುತ್ತೆ ನೋಡಿ. ಈ ಹಂಗೆ ನೋಡ್ಕೊಂತವ್ರಿ, ಎಲ್ಲ ಈಸಿ ಇದೆ ಇಲ್ಲಿ ನೋಡಿ. 5 ಹುದ್ದೆಗಳಿದ್ದಾವೆ. ಈ 5 ಹುದ್ದೆಗಳಲ್ಲಿ ನಿಮಗೆ ಯಾವುದು ಸೂಟಬಲ್ ಆಗ್ತದೆ ಹುದ್ದೆ ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಆಲ್ಮೋಸ್ಟ್ ಎಲ್ರಿಗೂ ನೋಡಿ, ಡಿಗ್ರಿ ಆದವ್ರಿಗೆ ಸೀನಿಯರ್ ಅಸಿಸ್ಟೆಂಟ್ ಬರ್ತದೆ, ಇನ್ನು ಪಿ ಯು ಸಿ ಕಂಪ್ಲೀಟ್ ಆಗಿದ್ರೆ ಜೂನಿಯರ್ ಅಸಿಸ್ಟೆಂಟ್ ಬರುತ್ತೆ. ಇವೆರಡು ಕಾಮನ್ ಎಲ್ರಿಗಿದೆ, ಜೂನಿಯರ್ ಅಸಿಸ್ಟೆಂಟು ಪಿ ಯು ಸಿ ಆದವ್ರಿಗೆ, ಸೀನಿಯರ್ ಅಸಿಸ್ಟೆಂಟು ಡಿಗ್ರಿ ಆದವ್ರಿಗೆ ಬರುತ್ತೆ. ನಾನು ಇವೆರಡೇ ಹುದ್ದೆಗಳಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಆಗ ನೋಡ್ಕೊಂತವ್ರೆ ಎಲ್ಲ ಈಸಿ ಇದೆ ಸ್ಟೆಪ್ಗಳು. ನೋಡಿ ಇಷ್ಟು ಸಬ್ಮಿಟ್ನ ಮಾಡಿದಾದ್ಮೇಲೆ ಕೊನೆಗೆ ಕ್ಲಿಕ್ ಮಾಡ್ಕೊಂಡು ಈ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಮೇಲೆ ಅಂದರೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕೊನೆಗೆ ಪೇಜ್ ಬರುತ್ತೆ, ಏನಂದರೆ ನಾವು ಎಂಟ್ರ್ ಮಾಡಿರ್ತಕ್ಕಂಥ ಮಾಹಿತಿ ಕರೆಕ್ಟ್ ಇದೆಯಲ್ಲ ಅಂತೇಳಿ ಅದು ಅರ್ಜಿ ನಮೂನೆ ಥರ ಬರುತ್ತೆ. ಅದನ್ನು ಒಂದು ಸಲ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಕೊಟ್ಟರೆ ಅದು ಕಂಪ್ಲೀಟ್ ಆಗ್ತದೆ. ಮತ್ತು ನೀವು ಬ್ಯಾಕ್ ಬಂದು ಇಲ್ಲಿಗೆ ಬರ್ತೀರ, ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ. ಇಷ್ಟ ಆಯ್ತು ನೋಡಿರಿ ಇವತ್ತಿನ ವೀಡಿಯೋ. ಈಸಿಯಾಗಿ ಅಪ್ಲೈ ಮಾಡೋದು ನೈಟ್ ಟೈಮ್, ಆದಷ್ಟು 10 ಗಂಟೆ ಆ ಸುಮಾರು. ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪು, ಮೊಬೈಲಲ್ಲಿ ಇದ್ರೆ ಮೊಬೈಲ್ ಅಪ್ಲೈ ಮಾಡಿರಿ. ಇನ್ನು ಫೋಟೋ ಮತ್ತು ಸಿಗ್ನೇಚರನ್ನು ಜೆ ಪಿ ಜಿಲೇ ಕೇಳ್ತಾ ಇದೆ. ಜೆ ಪಿ ಜಿ ಅದು ನೀವು ಮೊಬೈಲ್ನಲ್ಲಿ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಜೆ ಪಿ ಇ ಜಿಲಿರುತ್ತೆ, ಜೆ ಪಿ ಇ ಜಿ ಅದನ್ನು ಜೆ ಪಿ ಜಿಗೆ ಕನ್ವರ್ಟ್ ಮಾಡೋದಂದರೆ ನೀವು ಯಾವುದಾದ್ರು ವೆಬ್ಸೈಟಲ್ಲಿ ಜೆ ಪಿ ಇ ಜಿ ಟು ಜೆ ಪಿ ಜಿ ಅಂತೇಳಿ ನೀವು ವೆಬ್ಸೈಟ್ ಯಾವುದಾದ್ರು ಲಿಂಕ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಸಾಕಷ್ಟು ಬರ್ತದೆ. ಅಲ್ಲಿ ನಿಮ್ಮ ಫೋಟೋ ಜೆ ಪಿ ಜಿಲಿ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಜೆ ಪಿ ಜಿ ಕನ್ವರ್ಟ್ ಮಾಡ್ಕೊಂಡು ಅದು 100 KB ಒಳಗಿರಬೇಕಾಗ್ತದೆ. ಅಷ್ಟನ್ನು ಕಡಿಮೆ ಮಾಡ್ಕೊಂಡು ಈಸಿಯಾಗಿ ಅಪ್ಲೋಡ್ ಮಾಡ್ಕೊಂಡ್ರಿ. ಇಷ್ಟ ಆಯಿತು ನೋಡಿರಿ ಇವತ್ತಿನ ವೀಡಿಯೋ. ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.